ತುಮಕೂರಿನ ಶ್ರೀಮಠದಲ್ಲಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ 11ನೇ ದಿನದ ಪುಣ್ಯಸ್ಮರಣೆ ನಡೀತಾ ಇದೆ. ಬೆಳಗ್ಗೆಯಿಂದ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಇನ್ನು ನಡೆದಾಡುವ ದೇವರ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿಟ್ಟು ಮೆರವಣಿಗೆಯನ್ನ ಮಾಡಲಾಯಿತು. ಗದ್ದುಗೆಯಿಂದ ಗೋಸಲ ಸಿದ್ದೇಶ್ವರ ವೇದಿಕೆಯವರೆಗೆ ರಥದ ಮೆರವಣಿಗೆ ನಡೆಯಿತು. ಬೃಹತ್ ವೇದಿಕೆಯಲ್ಲಿ ಸಿಎಂ ಕುಮಾರಸ್ವಾಮಿ ಜೊತೆ ಮಠಾಧೀಶರು ದೀಪವನ್ನ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಇನ್ನು ಇದೇ ವೇಳೆ ಮಠದ ಹಳೆ ವಿದ್ಯಾರ್ಥಿ ರೇವಣ ಸಿದ್ದಯ್ಯ ಮಾತನಾಡಿ ಶ್ರೀಗಳನ್ನ ನೆನಪು ಮಾಡಿಕೊಂಡ್ರು. 3 ಗಂಟೆಗೆ ಎದ್ರು ಅಂದ್ರೆ 6 ಗಂಟೆವರೆಗೆ ಅವರು ಏಕಾಂತ ಸಾಧನೆಯನ್ನ ಮಾಡ್ತಾ ಇದ್ರು. 6 ಗಂಟೆ ನಂತರ ರಾತ್ರಿ ಮಲಗುವವರೆಗೆ ಲೋಕಾಂತ ಸಾಧನೆಯನ್ನ ಮಾಡ್ತಾ ಇದ್ರು. ಎರಡರಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿರುವಂತಹ ಸವ್ಯಸಾಚಿ ಅಂದರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು. ಅವರು ಇದ್ದ ಕಾಲಕ್ಕೆ ನಾವೆಲ್ಲ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ. 111 ವರ್ಷಗಳ ಕಾಲ ತಮ್ಮ ಬದುಕಿನುದ್ದಕ್ಕೂ ಕೂಡ ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಇಡೀ ಸ್ವಾಮಿ ಕುಲಕ್ಕೆ ಆದರ್ಶವನ್ನ ತಂದುಕೊಟ್ಟವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು. ಇವತ್ತು ದೈಹಿಕವಾಗಿ ನಮ್ಮನ್ನು ಅಗಲಿರಬಹುದು, ಆದರೆ ಕೀರ್ತಿ ಕಾಯದಿಂದ ಅವರು ಅಜರಾಮರರು, ಚಿರಂಜೀವಿಗಳು. ಸಕಿನ 3 ಗಂಟೆಗೆ ಎದ್ರು ಅಂದ್ರೆ ಆತ್ಮೀಯ ಬಂಧುಗಳೇ, ಕರ್ನಾಟಕ ರತ್ನ, ವಿಶ್ವರತ್ನ, ಪದ್ಮಭೂಷಣ, ತ್ರಿವಿಧ ದಾಸೋಹಿಗಳು, ಬಸವ ಪ್ರಶಸ್ತಿ ಪುರಸ್ಕೃತರು, ಪರಮ ತಪೋಧನರು, ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಈ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಇಡೀ ವಿಶ್ವಕ್ಕೆ ಪರಮಪೂಜ್ಯರ ಆಶೋತ್ತರಗಳನ್ನ ಆದರ್ಶಗಳನ್ನ ಮುಂದುವರಿಸುತ್ತೇನೆ ಅಂತ ಹೇಳಿ ಪ್ರಚುರಪಡಿಸ್ತಾ ಇರತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತ, ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಶ್ರೀಮಠಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿ ಇವತ್ತು ಆಗಮಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಈಗ ತಾನೇ ತಮ್ಮ ಆಶೀರ್ವಚನವನ್ನ ನೀಡಿ ನಿರ್ಗಮಿಸಿರ್ತಕ್ಕಂತ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ರವಿಶಂಕರ್ ಗುರುಜಿ ಮಹಾಸ್ವಾಮಿಗಳು, ಶಿವಾನುಭವ ಚರಮೂರ್ತಿ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಅವರೆಲ್ಲರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತ ಈ ಸಮಾರಂಭದಲ್ಲಿ ಆಗಮಿಸಿ ಉದ್ಘಾಟನೆ ಮಾಡಿಕೊಟ್ಟಂತ ಈ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ HD ಕುಮಾರಸ್ವಾಮಿ ಅವರೇ,
ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರೇ, ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ, ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಎಂ ಬಿ ಪಾಟೀಲ್ರವರೇ, ಮಾಜಿ ಸಚಿವರಾದ ಸೋಮಣ್ಣವರೇ, ಮಾಜಿ ಸಚಿವರು ಆಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರೇ, ಶಾಮನೂರ್ ಶಿವಶಂಕರಪ್ಪನವರೇ, ಸಚಿವರಾದ ವೆಂಕಟರಮಣಪ್ಪನವರೇ, ಶ್ರೀನಿವಾಸ್ ಅವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಾಸಕರೇ, ಮುಖಂಡರುಗಳೇ, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಹರಗುರು ಚರಮೂರ್ತಿಗಳೇ, ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ಡಾಕ್ಟರ್ ಗೋರು ಚನ್ನಬಸಪ್ಪನವರೇ, ಸೋಮಶೇಖರ್ ಅವರೇ, ರೇವಣ್ ಸಿದ್ದಯ್ಯನವರೇ, ಶ್ರೀಮಠದ ಎಲ್ಲ ಭಕ್ತ ಮಹಾಶಯರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ನನಗೆ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಈ ಪತ್ರಿಕೆಯ ಮುಖಪುಟದಲ್ಲಿ ಕೆಲವು ಮಾತುಗಳನ್ನು ತಿಳಿಸಿದ್ದಾರೆ. ಭಿಕ್ಷೆ ಹೊರಟಿದೆ ಜಂಗಮದ ಜೋಳಿಗೆ, ಲಕ್ಷ ಜನಗಳ ಪೊರೆದಿದೆ, ತೀರ್ಥವಾಗಿದೆ ಭಕ್ತರಿಗೆ, ಜೊತೆಗೆ ಸ್ಫೂರ್ತಿಯಾಗಿದೆ ಬುದ್ಧಿಗೆ, ಬಂದ ಹಣತೆಗೆ ಎಣ್ಣೆ ಬತ್ತಿಯ ದೀಪ್ತಿದಾನವ ಮಾಡಿದೆ, ರಕ್ಷೆಯಾಗಿದೆ ಮುಗಿಲ ನೀರಿದೆ ಎಷ್ಟೋ ರೆಕ್ಕೆಯ ಹಾದಿಗೆ, ಸದ್ದು ಗದ್ದಲವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ, ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯೊಳು ಮೂಡಿದೆ, ಕಾವಿಯುಡುಗೆಯನ್ನುಟ್ಟು ನಭವೇ ಕಿರಣ ಹಸ್ತವ ಚಾಚಿದೆ, ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯೇ ಕಣ್ತೆರೆದಿದೆ. ಆತ್ಮೀಯರೇ, ಇವತ್ತು ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ದೈಹಿಕವಾಗಿ ನಮ್ಮನ್ನ ಆಗಲಿರಬಹುದು, ಆದರೆ ಅವರ ಆತ್ಮ, ಅವರ ಆದರ್ಶಗಳು ನಮ್ಮ ಜೊತೆಯಲ್ಲಿದ್ದಾವೆ ಅನ್ನೋದನ್ನ ನಾವು ಯಾರೂ ಕೂಡ ಮರಿಬಾರದು ಭಕ್ತ ಮಹಾಶಯರು ಅನ್ನೋದನ್ನ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅವರು ಇದ್ದಂಥ 111 ವರ್ಷದಲ್ಲಿ ನಾವು ಯಾರ್ಯಾರು ಜೀವನದಲ್ಲಿ ನಾವು ಬದುಕಿದ್ದೇವೆ, ನಾವೇ ಪುಣ್ಯವಂತರು, ಧನ್ಯರು. ಈ ಕಾಲಘಟ್ಟದಲ್ಲಿ ಅವರು ಜೀವಂತವಾಗಿದ್ದಂಥ ಕಾಲಘಟ್ಟದಲ್ಲಿ ನಾವು ಕೂಡ ಇದ್ದೇವಲ್ಲ ಅನ್ನೋದು ನಿಜಕ್ಕೂ ನಮ್ಮ ಅದೃಷ್ಟ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ನನಗೆ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಧಾನಮಂತ್ರಿಗಳಾಗಿದ್ದಂತಹ ಚರ್ಚಿಲ್ ರವರ ಮಾತು ಜ್ಞಾಪಕಕ್ಕೆ ಬರುತ್ತೆ. 1935 ಅವರೊಂದು ಮಾತು ಹೇಳ್ತಾರೆ, ಇಂಡಿಯಾ ಸ್ಟ್ರೆಂತ್ ಈಸ್ ಇನ್ ಇಟ್ಸ್ ಧರ್ಮ. India's strength is in its knowledge. India's strength is in its culture. If you do not compromise that, it would be difficult to administrate India. ee matanna ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಗಣ್ಯರು ಹಾಗೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಈಗ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶ್ರೀಗಳನ್ನ ಸ್ಮರಿಸಿಕೊಳ್ತಾ ಮಾತನಾಡ್ತಾ ಇದ್ರು, ಹಾಗೆ ಅಲ್ಲಿ ನೆರೆದಿದ್ದಂಥವರನ್ನ ಕೂಡ ಹೇಳ್ತಾ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಮಾತನಾಡ್ತಾ ಇದ್ರು. ಶ್ರೀಗಳು ದೈಹಿಕವಾಗಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಆದ್ರೆ ಮಾನಸಿಕವಾಗಿ ನಮ್ಮ ಮನಸ್ಸಲ್ಲೇ ಉಳ್ಕೊಂಡಿದ್ದಾರೆ ಅಂತ
ಶ್ರೀಗಳನ್ನ ಸ್ಮರಿಸಿಕೊಳ್ತಾ ಮಾತನಾಡುತ್ತಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳಾಗಿರುವಂತಹ ಶ್ರೀ ಶ್ರೀ ಶಿವಕುಮಾರ ಶ್ರೀಗಳ 11ನೇ ದಿನದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಹಾಜರಿದ್ದಾರೆ. ಜ್ಞಾನದ ರೆವಲ್ಯೂಷನ್ ಆಗಿದೆ, ಅದೇ ನಮಗೆ ಶಕ್ತಿ ಅನ್ನೋದನ್ನ ಪರಮ ಪೂಜ್ಯರು ಚೆನ್ನಾಗಿ ಅರ್ಥಕೊಂಡು ಈ ರಾಜ್ಯದ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಹಾಗಾಗಿ ಒಂದು ಕಡೆ ಅನ್ನದಾಸೋಹ, ಮತ್ತೊಂದು ಕಡೆ ಶಿಕ್ಷಣ ದಾಸೋಹವನ್ನ ಮಾಡಿ ಇಡೀ ವಿಶ್ವಕ್ಕೆ ಮಾದರಿಯಾಗಿ ವಿಶ್ವ ರತ್ನ ಆಗಿದ್ದಾರೆ. ಭಾರತ ರತ್ನ ಬಿಟ್ಟುಬಿಡಿ, ಆದ್ರೆ ಇಡೀ ವಿಶ್ವ ರತ್ನ ಆಗಿದ್ದಾರೆ. ಅದಕ್ಕಾಗಿ ಇವತ್ತು ನಾನು ಅವರಿಗೆ ಅತ್ಯಂತ ಗೌರವದಿಂದ ಆ ಮಹಾತಪಸ್ವಿಗೆ ಆ ಸಂತನಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಇನ್ನೂ ಅನೇಕರು ಮಾತನಾಡೋರಿದ್ದಾರೆ, ಸಮಯ ತಗೊಳ್ಳೋದಿಲ್ಲ. ಒಂದು ಮಾತು, ಜನಪ್ರಿಯ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸ್ವಾಮಿ, ನಾನು ತಮ್ಮನ್ನ ಇಷ್ಟೇ ಕೇಳೋದು, ಪರಮ ಪೂಜ್ಯರ ಹೆಸರು ಶಾಶ್ವತವಾಗಿ ಇರುವ ರೀತಿಯಲ್ಲಿ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮವನ್ನ ಅವರ ಹೆಸರಿನಲ್ಲಿ ಮಾಡಬೇಕು ಹಾಗೆ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸರ್ಕಾರದಲ್ಲಿ ನಾನು ಕೂಡ ಇದ್ದೇನೆ, ತಮಗೆ ಕೈ ಜೋಡಿಸೋದಕ್ಕೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ಭಕ್ತಿಪೂರ್ವಕವಾದ ನಮನಗಳು, ನಮಸ್ಕಾರ. ವಿಶ್ವರತ್ನ ಶ್ರೀನಿವಾಸ ಶ್ರೀಗಳವರಿಗೆ ನುಡಿ ನಮನ ಸಲ್ಲಿಸಿದ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಅಭಿನಂದನೆಗಳು. ಇದೀಗ ಪರಮ ಪೂಜ್ಯರಾದ ಸಿರಿಗೆರೆ ಜಗದ್ಗುರುಗಳು ವಿನಂತಿಸಿಕೊಂಡಂತೆ ಭಾಷಣ ಮಾಡುವವರು ದಯಮಾಡಿ ಎಲ್ಲರ ಹೆಸರುಗಳನ್ನು ಉಲ್ಲೇಖ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಎಲ್ಲರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇದೀಗ ನಮ್ಮ ನಾಡಿನ ಗೃಹ ಮಂತ್ರಿಗಳು ಸಿದ್ಧಗಂಗಾ ಶ್ರೀಗಳವರ ಅನಾರೋಗ್ಯದ ಸಂದರ್ಭದಲ್ಲಿ, ಲಿಂಗೈಕ್ಯಾದ ಸಂದರ್ಭದಲ್ಲಿ ತಾವೇ ಸ್ವತಃ ನಿಂತು ಒಬ್ಬ ಪರಿಚಾರಕರಾಗಿ ಒಬ್ಬ ಭಕ್ತರಾಗಿ ಸೇವೆ ಸಲ್ಲಿಸಿದಂತಹ ಸನ್ಮಾನ್ಯ ಎಂ ಬಿ ಪಾಟೀಲ್ ರವರು ಪರಮ ಪೂಜ್ಯರಿಗೆ ನುಡಿ ನಮನ ಸಲ್ಲಿಸಬೇಕು ಅಂತ ಅವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ನಮ್ಮೆಲ್ಲರ ನಡೆದಾಡುವ ದೇವರು ಆಧುನಿಕ ಬಸವಣ್ಣನವರು ಇದೀಗ ನಮ್ಮ ಉಪಮುಖ್ಯಮಂತ್ರಿಗಳ ಹಾಗೆ ಬರುವ ಶ್ರೀ ಗುರು ಪಾದುಕೆಯ ದನಿ ಅನುರಣಿತವಾಗಲು ಮೌನಕ್ಕೆ ಸಿದ್ಧ ಗಂಗೆಯ ನೆಲವು ಜಲವು ನಮಿಸಿ ನಿಲುವುದು ಸುಮ್ಮಗೆ ಸಿದ್ಧ ಗಂಗೆಯ ನೆಲವು ಜಲವು. ನೋಡ್ತಾ ಇದ್ದೀವಿ ಈಗ ಗೃಹ ಮಂತ್ರಿಗಳಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಮಾತನಾಡ್ತಾ ಇದ್ದಾರೆ. ಈಗಷ್ಟೇ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ನುಡಿನಮನವನ್ನ ಸಲ್ಲಿಸಿದ್ರು. ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಸೊ ಹೀಗಾಗಿ ಎಲ್ಲರೂ ಚಿಕ್ಕದಾಗಿ ಚೊಕ್ಕದಾಗಿ ಮಾತನಾಡ್ತಾ ಶ್ರೀಗಳನ್ನ ಸ್ಮರಿಸ್ತಾ ಇದ್ದಾರೆ. ಅಲ್ಲಿ ಇನ್ನು ಸಿರಿಗೆರೆ ಶ್ರೀಗಳು ಕೂಡ ಹೇಳಿದ್ರಂತೆ ಅಲ್ಲಿ, ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಒಬ್ಬೊಬ್ಬರ ಹೆಸರನ್ನ ಹೇಳೋದಕ್ಕೆ ಅಲ್ಲಿಗೆ ಮಿನಿಮಮ್ ಅಂದ್ರೆ ಒಂದು 5-10 ನಿಮಿಷ ಬೇಕಾಗುತ್ತೆ. ಸೊ ಯಾರ ಹೆಸರನ್ನ ಹೇಳೋದು ಬೇಡ, ಶ್ರೀಗಳನ್ನ ಸ್ಮರಿಸ್ತಾ ಅವರ ಬಗ್ಗೆ ನುಡಿನಮನವನ್ನ ಸಲ್ಲಿಸಿ ಸಾಕು ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಯಾರ ಹೆಸರನ್ನ ಕೂಡ ಹೇಳದೆ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಮತ್ತು ಒಂದ್ ಕಡೆ ಅನ್ನ ದಾಸೋಹ ನಡೀತಾ ಇದೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸಿದ್ಧಗಂಗಾ ಮಠಕ್ಕೆ ಇವತ್ತು ಬಂದಿರುವಂಥದ್ದು. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಒಂದ್ ಕಡೆ ಗಣ್ಯರು ಬಂದಿದ್ದಾರೆ, ಇನ್ನೊಂದ್ ಕಡೆ ಅಲ್ಲಿ ಭಕ್ತ ಸಮೂಹ ಸಿದ್ಧಗಂಗಾ ಶ್ರೀಗಳನ್ನ ನೆನೆದು ಅವರು ಲಿಂಗೈಕ್ಯರಾಗಿರುವಂತ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಶ್ರೀ 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 ಶಿವಕುಮಾರ ಶ್ರೀಗಳ 11ನೇ ದಿನದ ಪುಣ್ಯಸ್ಮರಣೆ ನಡೀತಾ ಇದೆ. ಎಲ್ಲರೂ ಕೂಡ ನುಡಿ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಗೃಹ ಸಚಿವರು ಈಗ ಮಾತಾಡ್ತಿದ್ದಾರೆ, ನೋಡೋಣ. ನೊಬೆಲ್ ಪಾರಿತೋಷಿಕವನ್ನ ಪಡೆದಂತ ಮದರ್ ತೆರೇಸಾ ಅವ್ರನ್ನ ನಾವು ಎಲ್ಲ ಕಂಡಿದ್ವಿ, ಇಡೀ ವಿಶ್ವ ಕಂಡಿದೆ.
ಇವತ್ತು ನಮ್ಮ ಸಿದ್ಧಗಂಗಾ ಸ್ವಾಮೀಜಿ ಅವರು ಸೇವೆಗೆ ಒಂದು ವಿಶೇಷವಾದಂತಹ ಅರ್ಥವನ್ನು ಕೊಟ್ಟಂತವರು. ಇವತ್ತು ಡಿಕ್ಷನರಿಯಲ್ಲಿ ನಾವು ಸೇವೆ ಅಂತಂದ ನೋಡಿದಾಗ ಅದು ಸಿದ್ಧಗಂಗಾ ಮಹಾಸ್ವಾಮೀಜಿ ಅವರು ಅಂತ ಹೇಳಿದ್ರು ಸಹ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ, ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಉತ್ತರ ಮಾತನಾಡ್ತಾ ಇದ್ರು. ಇವತ್ತು 74% ಪ್ರಾಥಮಿಕ ಶಿಕ್ಷಣ ಇವತ್ತು ದಿವಸ ನಮ್ಮ ದೇಶದಲ್ಲಿದೆ. ಉಳಿದ ದೇಶಗಳನ್ನ ಹೋಲಿಸಿದಾಗ ನಾವು 98-100% ಗಳಿದಾವೆ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ. ಇವತ್ತು ನಾವು ಒಂದು ಆತ್ಮಾಲೋಕನವನ್ನು ಮಾಡಿಕೊಳ್ಳುವಂತ ಒಂದು ಕಾಲ ಇದು. ಉನ್ನತ ಶಿಕ್ಷಣ ಅಂತರೂ ಕೇವಲ 24% ಇದೆ. ಯಾರು ಕೂಡ ತಪ್ಪಾಗಿ ಭಾವಿಸಬಾರದು. ಇವತ್ತು ಸುತ್ತೂರು ಶ್ರೀಗಳು, ಆದಿಚುಂಚನಗಿರಿ ಮಹಾಸ್ವಾಮೀಜಿ ಅವರು ಎಲ್ಲರೂ ಕೂಡ ಇವತ್ತು ಸಹ ಶಿಕ್ಷಣದ ದಾಸೋಹವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಎಲ್ಲಾ ಮಠಗಳು ಇವತ್ತಿನ ದಿವಸ ಸಿದ್ಧಗಂಗಾ ಶ್ರೀಗಳ ಆ ಬಡ ಮಕ್ಕಳಿಗೆ ಇವತ್ತಿನ ದಿವಸ ಏನು ಯಾವುದೇ ಜಾತಿ ಮತ ಧರ್ಮ ಯಾವುದನ್ನು ಲೆಕ್ಕಿಸದೆ ಕಟ್ಟ ಕಡೆಯ ಬಡ ಮಗುವಿಗೆ ಇವತ್ತಿನ ದಿವಸ ಏನು ಪ್ರತಿ ವರ್ಷ ಸುಮಾರು 10,000 ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅವರು ಬಾಳಿಗೆ ಬೆಳಕನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲಾ ಶಿಕ್ಷಣ ಸಂಸ್ಥೆಗಳು, ನಮ್ಮ ಎಲ್ಲಾ ಮಠ ಮಾನ್ಯಗಳು 1%, 10% ಇವತ್ತಿನ ದಿವಸ ಮಾಡಿದ್ರೆ 100-100 ಇವತ್ತಿನ ದಿವಸ ನಮ್ಮ ಭಾರತ ದೇಶನು ಕೂಡ ಆ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಾ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಗಣ್ಯರೆಲ್ಲರೂ ಕೂಡ ನುಡಿ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ನೋಡಿದ್ರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.